ಅದಕ್ಕೆ ಆಹಾರದ್ದು ತುಂಬ ಇಷ್ಟ ದರ್ಶನ್ ಅವ್ರಿಗೆ. ಏನು ಪಾಪ ಕೇಳ್ಕೊಂಡಿದ್ದಾರೆ ಏನು, ಅದು ಏನೇನು ಪರಿಸ್ಥಿತಿಗಳು ಏನು ಅಂತ ನಮಗೂ ಅದು ಅರ್ಥ ಆಗೋದಿಲ್ಲ. ಹೊರಗಿದ್ದಾರೆ, ಆದರೆ ಒಂದು ಕಲಾವಿದ ಅನ್ನುವಂಥ ಒಂದು ಹುಮ್ಮಸ್ಸು ಅವರಲ್ಲಿದೆ. ನನಗೂ ಇಷ್ಟೊಂದು ಪ್ರೀತಿ ತಮ್ಮವರು ಎಲ್ಲೇ ಇರಲಿ, ಗ್ರಹ ಕಾರಾಗೃಹದಲ್ಲೇ ಇರಲಿ, ಯಾರೇ ಇರಲಿ, ಆ ಅಣ್ಣ ಅನ್ನುವಂಥ ಮಾತಿದೆಯಲ್ಲ ಪಾಪ ಪಾ, ಹೋಗಿ ನೋಡಿದ್ದು ನನಗೆ ತುಂಬ ಸಂತೋಷ ಆಗೋಯ್ತು. ದರ್ಶನ ನೋಡಿ ನನಗೊಂದು ಒಂದು ಒಂದು ಎಲ್ಲೋ ಒಂದು ಕಡೆ ನೆಮ್ಮದಿ ಅನ್ನಿಸ್ತು. ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇದೀಗ ದರ್ಶನ್ ಆರೋಪಿಯಾಗಿ ಬಂಧಿತರಾಗಿದ್ದಾರೆ. ಸೊ ದರ್ಶನ್ ಅಭಿಮಾನಿಗಳಿಗೆ ಒಂದು ಕುತೂಹಲ ಇರುತ್ತೆ, ಹೇಗಿದ್ದಾರೆ, ಹೇಗೆ ಅವ್ರ ದಿನಗಳನ್ನು ಜೈಲಿನಲ್ಲಿ ಕಳೀತಾ ಇದ್ದಾರೆ. ಸೊ ಅವ್ರನ್ನ ನೋಡೋದಕ್ಕೆ ಅವರ ಮನೆ ಮಂದಿ ಕುಟುಂಬಸ್ಥರು ಕೂಡ ಹೋಗಿದ್ರು. ಹಾಗೆಯೇ ನಿನ್ನೆ ವಿನೋದ್ ರಾಜ್ ಸರ್ ಅವರು ಅವರನ್ನ ಭೇಟಿ ಮಾಡುವಂತಹ ಕೆಲಸವನ್ನು ಮಾಡಿದರು. ಸಹಜವಾಗಿಯೇ ಏನೆಲ್ಲ ಮಾತನಾಡಿದ್ರು, ಏನು ಚರ್ಚೆಗಳಾಯಿತು ಅವರ ನಡುವೆ, ದರ್ಶನ್ ಅವರು ವಿನೋದ್ ರಾಜ್ ಸರ್ ಬಳಿ ಏನೆಲ್ಲ ಹೇಳ್ಕೊಂಡ್ರು ಅದೆಲ್ಲವನ್ನ ಕೇಳೋಣ. ಸೊ ನಮ್ಮ ಜೊತೆಗೆ ಇದೀಗ ವಿನೋದ್ ರಾಜ್ ಸರ್ ಇದ್ದಾರೆ. ಸರ್ ನಮಸ್ಕಾರ. 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 ಚೆನ್ನಾಗಿದ್ದೀವಿ. ಆರೋಗ್ಯ ಸ್ವಲ್ಪ ಸುಧಾರಿಸ್ತಾ ಇದೆ. ಸೊ ನೀವು ನಿನ್ನೆ ದರ್ಶನ್ ಅವರನ್ನ ಭೇಟಿ ಮಾಡಿರುವಂಥದ್ದು, ಏನು ಹೇಳ್ಕೊಂಡ್ರು ಸರ್ ನಿಮ್ಮ ಹತ್ರ ಅವರು? ಏನೂ ಇಲ್ಲ ಪಾಪ, ಲೋಕ ರೂಢಿಯಾಗಿ ಮಾತಾಡಿದ್ವಿ, ಕಷ್ಟ ಸುಖ ಮಾತಾಡ್ಕೊಂಡ್ವಿ. ಇದಕ್ಕೆ ಆಹಾರದ್ದು ತುಂಬ ಇಷ್ಟ ದರ್ಶನ್ ಅವ್ರಿಗೆ, ಪಾಪ ಅಲ್ಲಿ ಬೇಕಾಗಿರೋದು ಸಿಗಲ್ಲ, ಕಷ್ಟ ಆಗುತ್ತೆ ಪಾಪ. ಏನು ಪಾಪ ಕೇಳ್ಕೊಂಡಿದ್ದಾರೆ ಏನು, ಅದು ಏನೇನು ಪರಿಸ್ಥಿತಿಗಳು ಏನು ಅಂತ ನಮಗೂ ಅದು ಅರ್ಥ ಆಗೋದಿಲ್ಲ. ನಾವು ಎಲ್ಲ ನೀವು ನಿಮ್ಮ ಒಂದು ಚಾನೆಲ್ನಲ್ಲಿ ಏನಿದೆಯೋ ಅಷ್ಟನ್ನು ನೋಡ್ಕೊಂಡು ಹೋಗಿ ನಾವು ಪಾಪ ಒಂದು ಕಲಾವಿದರಾಗಿ ಅವ್ರನ್ನ ನಾವು ನೋಡಲೇಬೇಕು ಅನ್ನುವಂಥದ್ದು. ಆಮೇಲೆ ಏನಂತ ತಾಯಿಯವರು ಅವ್ರ ತಂದೆಯವ್ರ ಜೊತೆ ಪಾತ್ರ ಮಾಡಿದ್ದಾರೆ. ಆಮೇಲೆ ದರ್ಶನ್ ಅವ್ರ ಮೇಲೂ ಒಂದು ಸಪ್ರೇಟ್ ಅದೊಂದು ಪ್ರೀತಿ ಅಭಿಮಾನ ಇದೆ ನನ್ನ ತಾಯಿಯವ್ರಿಗೆ. ಅವ್ರು ಹೇಳಿದರು ಪಾಪ ದರ್ಶನ್ ನಿಗಾ ಯಾವಾಗಲೂ ಇಟ್ಕೋಪ್ಪ ಅಂತಂತೇಳ್ಬಿಟ್ಟು ನನಗೆ. ಒಂದು ದರ್ಶನ್ ಅವ್ರ ನಿಗಾ ಒಂದು, ಆಮೇಲೆ ಅವರ ಒಂದು ಜನಪ್ರಿಯತೆ ಎರಡು, ಮೂರನೇದು ಅವರನ್ನು ನಂಬಿ ಬಂಡವಾಳ ಹೂಡಿರ್ತಕ್ಕಂಥ ನಿರ್ಮಾಪಕರು ಎಲ್ಲರೂ ಸೇರ್ತಾರೆ. ಎಷ್ಟು ಜನ ನೊಂದ್ಕೋತಾರೆ, ಏನು ಪರಿಸ್ಥಿತಿ ಇದು, ತುಂಬ ಸಂದಿಗ್ಧ ಪರಿಸ್ಥಿತಿ ಅದು, ಹಿಂಸೆ ಅದು, ಅದು ಬಿಸಿ ತುಪ್ಪ ಉಗಿಯೋಕ್ಕೂ ಆಗಲ್ಲ ನುಂಗೋಕ್ಕೂ ಆಗಲ್ಲ ಅನ್ನೋಂಥ ಒಂದು ಪರಿಸ್ಥಿತಿನಲ್ಲಿ ಇವತ್ತು ನಿಜವಾಗ್ಲೂ ಹೇಳೋಕ್ಕೋದ್ರೆ ಕನ್ನಡ ಚಿತ್ರರಂಗನೂ ಹಾಗೆ ಇದೆ. ಎಲ್ಲವರೆಗೂ ಒಂದಷ್ಟು ಕಾಲ ಇರಬೇಕು ಅಂತ ಎಲ್ರಿಗೂ ಅದು ತುಂಬ ಆಸೆ ಇದೆ ಚಿತ್ರರಂಗ. ಸೊ ಅದಕ್ಕೆ ಬೇಕಾಗಿರ್ತಕ್ಕಂಥ ವ್ಯಕ್ತಿತ್ವವುಳ್ಳ ವ್ಯಕ್ತಿಗಳು ಈ ಥರ ಒಂದು ಪರಿಸ್ಥಿತಿ ಎದುರಿಸಿದಾಗ ಅದೇನಾಗ್ಬೋದು ಅದರ ಪರಿಣಾಮ ಅನ್ನುವಂಥದ್ದಾಗೀಗ ಮೌನವಾಗಿರುವಂಥ ಚಿತ್ರರಂಗ ನೋಡಿದಾಗ ಅದೊಂಥರ ನೀರಸವಾಗಿ ಕಾಣಿಸ್ತಾ ಇದೆ ನಮಗೆ. ಇತ್ತೀಚಿನ ದಿನಗಳಲ್ಲಿ ಎಲ್ಲ ಅವರು ಎರಡನೇ ಸರಿ ಮತ್ತೆ ಮರು ಪ್ರಸಾರ ಆದ ಚಿತ್ರ ಕೂಡ ಒಳ್ಳೆ ಹೆಸರು ಕಂಡಿದೆ, ಅಭಿಮಾನಿಗಳಿದ್ದಾರೆ ಅಂದಾಗ ಒಂದು ಪಾಪ ನಿರ್ಮಾಪಕರಿಗೆ ಪಾಪ ಅವ್ರನ್ನ ಹಾಕ್ಕೊಂಡು ಸಿನಿಮಾ ಮಾಡಬೇಕು ಅಂತ ಇರುವಂಥ ವ್ಯಕ್ತಿಗಳಿಗೆ ಹೇಗೆ ಇದನ್ನು ಸಹಿಸ್ಕೊಳ್ಳೋಕ್ಕೆ ಸಾಧ್ಯ ಅನ್ನುವಂಥದ್ದೇ ನನಗೆ ಅದೇ ಆಲೋಚನೆ. ಇನ್ನೊಂದು ಕಡೆ ಪ್ರಾಣ ಕಳ್ಕೊಂಡಿರ್ತಕ್ಕಂಥ ನಮ್ಮ ರೇಣುಕಾಚಾರ್ಯಸ್ವಾಮಿಯವರು ಅವರ ಪರಿಸ್ಥಿತಿ ಯೋಚನೆ ಮಾಡಿದಾಗ, ಮನೆ ಪರಿಸ್ಥಿತಿ ಯೋಚನೆ ಮಾಡಿದಾಗ ಅದು ನೋವಾಗುತ್ತೆ, ತುಂಬ ನೋವಾಗುತ್ತೆ. ದರ್ಶನ್ ಅವರ ಆರೋಗ್ಯ ಸ್ಥಿತಿ ಅಂತ ಹೇಳಿದ್ರೆ ಅವರು ವೆಯ್ಟ್ ಲಾಸ್ ಆಗಿದ್ದಾರೆ, ಸೊ ನೋಡೋದಕ್ಕೆ ತುಂಬ ಚೇಂಜ್ ಆಗಿದ್ದಾರೆ ಅನ್ನುವಂಥ ವರದಿಗಳು. ಸೊ ಇದು ಎಷ್ಟು ನಿಜ, ಯಾಕಂದರೆ ನೀವು ಅವರನ್ನ ನೋಡ್ಕೊಂಡು ಬಂದಿದ್ದೀರಿ, ಈಗ ವೀಕ್ ಆಗಿದ್ದಾರೆ, ಹೇಗಿದ್ದಾರೆ ಈಗ ಜೈಲಿನಲ್ಲಿ ಅಂತ? ಇಲ್ಲ ಇಲ್ಲ, ಸ್ವಲ್ಪ ಸ್ವರ್ಗಿದ್ದಾರೆ, ಸ್ವರ್ಗಿದ್ದಾರೆ, ಆದರೆ ಒಂದು ಕಲಾವಿದ ಅನ್ನುವಂಥ ಒಂದು ಹುಮ್ಮಸ್ಸು ಅವರಲ್ಲಿದೆ. ಆಮೇಲೆ ಒಂದು ಒಂದು ವಿಲ್ ಪವರ್ ಇದೆ. ಆಮೇಲೆ ಪರಿವರ್ತನೆ ಅದು ಅವರವರ ಮನಸ್ಸಿಗೆ ಅವರವರ ಇಚ್ಛೆಗೆ ಬಿಟ್ಟಿರೋದು, ಅದು ಆಗುತ್ತೆ ಆಗ್ಬೋದು ಅನ್ನುವಂಥದ್ದು ನಂಬಿಕೆ ನನಗೆ ಅದು ಇದೆ. ಆಮೇಲೆ ಅವರಲ್ಲಿ ಸ್ವಲ್ಪ ಸೌಮ್ಯತೆ, ಆಮೇಲೆ ಅಯ್ಯೋ ಇವ್ರು ನಮ್ಮವ್ರು ನನ್ನ ನೋಡೋಕ್ಕೆ ಬಂದ್ರೆ ಅಣ್ಣ, ನನ್ನ ನೋಡೋಕ್ಕೆ ಬಂದ್ರೆ ಅಣ್ಣ, ನೀವು ಬಂದ್ರೆ ಅಣ್ಣ ಅಂತ ಕೇಳಿದ್ರಲ್ಲ, ಅದು ನಮಗೆ ಅಣ್ಣ ಅಣ್ಣ ಅಂತಂತ ಹೇಳಿರೋ ಮಾತು ನನಗೆ ಅದು ತುಂಬಾ ನನಗೆ. ಬಹುಶಃ ನಾವು ಅಣ್ಣ ತಮ್ಮಂದ್ರ ಜೊತೆಲಿ ಹುಟ್ಟಲಿಲ್ಲ ಅಂದರೂ ಕೂಡ ನನಗೂ ಇಷ್ಟೊಂದು ಪ್ರೀತಿ ತಮ್ಮವ್ರು ಎಲ್ಲೇ ಇರಲಿ, ಗ್ರಹ ಕಾರಾಗೃಹದಲ್ಲೇ ಇರಲಿ, ಯಾರೇ ಇರಲಿ, ಆ ಅಣ್ಣ ಅನ್ನುವಂಥ ಮಾತಿದೆಯಲ್ಲ ಪಾಪ ಪಾ, ಅದು ಇಲ್ಲ ಅನ್ನೋರಿಗೆ ಮಾತ್ರ ಅದು ಬಂದು ಅದರ ಒಂದು ಅದನ್ನ ಜೊತೆಯಲ್ಲಿ ಇಲ್ಲದೇ ಇರೋರಿಗೆ ಮಾತ್ರ ಗೊತ್ತಾಗತ್ತೆ ಅದ್ರ ನೋವು ಏನು ಅನ್ನುವಂಥದ್ದು. ನಾನು ಅನುಭವಿಸಿದ್ದೀನಿ ಅದನ್ನ, ಬಾಯಿ ತುಂಬ ಅಣ್ಣ ಅನ್ನುವಂಥ ಮಾತು ನನಗೆ ನನಗೇನೂ ಕಾಣಿಸ್ತಾ ಇಲ್ಲ ಕಣ್ಣಿಗೆ, ಅವ್ರು ತಪ್ಪು ಮಾಡಿದ್ದು ಕಾಣಿಸ್ತಾ ಇಲ್ಲ, ಅದು ನನ್ನ ತಪ್ಪಾಗಿದ್ದರೆ ಅದು ಕ್ಷಮಿಸಲಿ, ಯಾಕಂದರೆ ನಮಗೆ ಅವ್ರ ಮೇಲೆ ಇರೋ ವಾತ್ಸಲ್ಯ.
ಅಂದರೆ ಸರ್, ಈಗ ಪ್ರಮುಖವಾಗಿ ಬರುವಂಥ ವಿಚಾರ ಅಂದರೆ ದರ್ಶನ್ ಅವರಿಗೆ ಬೇಲ್ ಸಿಗುವಂತಹ ವಿಚಾರ. ಸೊ ಇದ್ರ ಬಗ್ಗೆ ನಿಮ್ಮ ಹತ್ರ ಏನಾದರೂ ಮಾತಾಡಿದ್ರ, ಎಷ್ಟು ಟೈಮ್ ಆಗ್ಬೋದು, ಅಥವಾ ನಿಮ್ಮ ಹತ್ರ ಏನಾದರೂ ಹೇಳ್ಕೊಂಡ್ರ ಈ ಪ್ರಕರಣದ ಬಗ್ಗೆ ಏನಾದರೂ ನಿಮ್ಮ ಹತ್ರ ಮಾತುಕತೆ? ಗೊತ್ತಾಗಲಿಲ್ಲ, ಅದೇನು ಗೊತ್ತಾಗಲಿಲ್ಲ. ಅದು ಅಡ್ವೊಕೇಟ್ಗಳು ಯಾರು ಬಂದವರು ಅವ್ರು ಮಾತಾಡ್ತಾ ಇದ್ದಾರೆ ಅಷ್ಟನ್ನೇ ಹೊರತು, ಅದು ನಮಗೆ ಅದರ ಒಂದು ಅದೇನು ಹೇಳ್ತಾರಲ್ಲ ಅದು ಕಾನೂನಿನ ಆ ಭಾಷೆ ನಮ್ಗೆ ಅರ್ಥ ಆಗಲ್ಲ. ಅವ್ರಿಗೆ ಒಂದೇ ಒಂದು ನಾನು ಬಂದಿದ್ದು ನೋಡಕ್ಕೆ ಬಂದಿರೋದೆ ಅವ್ರಿಗೆ ಅವ್ರಿಗೆ ತುಂಬಲಾರ್ದಷ್ಟು ಸಂತೋಷ ಆಯಿತೋ ಗೊತ್ತಿಲ್ಲ. ಬಟ್ ನನಗೆ, ನಾನು ನಮ್ಮ ದರ್ಶನ ನಾನು ನೋಡಿದ್ನಲ್ಲಪ್ಪ ಅವನ್ನ ಸಂತೋಷದಲ್ಲಿ ಮಾತ್ರ ನಾನು ಹೊಗಳ್ಬಿಟ್ಟು ಬಂದಿದ್ದು, ದುಃಖದಲ್ಲಿ ನಾನು ಜೊತೇಲಿ ಇರೋಕ್ಕಾಗಲ್ಲ, ನನಗೆ ಸರ್ಜರಿ ಆಗೋಯ್ತು, ತುಂಬಾ ಬಾಧೆ ನನಗೆ. ಸ್ಟೀಲ್ ಮೆಶ್ ಒಳಗಡೆ ಹಾಕಿದ್ದಾರೆ, ತುಂಬ ಹೊತ್ತು ನಿಂತ್ಕೊಳಕ್ಕಾಗಲ್ಲ, ಕೂತ್ಕೊಳಕ್ಕಾಗಲ್ಲ. ಈ ಪರಿಸ್ಥಿತಿ ಇದ್ದರೂ ಹೋಗಿ ನೋಡಿದ್ದು ನನಗೆ ತುಂಬ ಸಂತೋಷ ಆಗೋಯ್ತು. ದರ್ಶನ ನೋಡಿ ನನಗೊಂದು ಒಂದು ಒಂದು ಎಲ್ಲೋ ಒಂದು ಕಡೆ ನೆಮ್ಮದಿ ಅನ್ನಿಸ್ತು, ನೆಮ್ಮದಿ ಅನ್ನಿಸ್ತು. ಅವರು ಸ್ವರ್ಗಿದ್ದಾರೆ, ನಿಜ ಸ್ವರ್ಗಿದ್ರು, ಅವರಲ್ಲಿ ಸ್ಥೈರ್ಯ ಆತ್ಮಸ್ಥೈರ್ಯ ಅವ್ರು ಕಳ್ಕೊಂಡಿಲ್ಲ. ಪುಸ್ತಕಗಳೆಲ್ಲ ಹೆಲ್ಪ್ ಅವರ್ ಇದೆ, ಪುಸ್ತಕಗಳಲ್ಲೆಲ್ಲ ಓದಿ ಪಾಪ ಓದ್ತಾ ಇದ್ದಾರೆ ಪಾಪ. ನೀವು ಏನೆಲ್ಲ ತಗೊಂಡು ಹೋಗಿದ್ರಿ ಸರ್ ದರ್ಶನ್ ಅವರಿಗೋಸ್ಕರ? ಯಾಕಂದ್ರೆ ಪ್ರಮುಖವಾಗಿ ಅವ್ರು ಮನೆ ಊಟ ಬೇಕು, ಮನೆ ಊಟ ಬೇಕು ಅನ್ನುವಂತಹ ಆಶಯವನ್ನೇ ಮುಂದೆ ಇಟ್ಟಿರೋದು. ಸೊ ನೀವು ಅವರಿಗೆ ಏನು ತಗೊಂಡು ಹೋಗಿದ್ರಿ ಅಂತ? ನಾನೇನು ತಗೊಂಡು ಹೋಗಿದ್ದೆ, ಅದನ್ನೇ ಕಾರಾಗೃಹದಲ್ಲಿ ಏನು ಏನಕ್ಕೆ ಅನುಮತಿ ಇದೆಯೋ ಅಷ್ಟು ಮಾತ್ರ ನಾವು ತಗೊಂಡು ಹೋದ್ವಿ. ಚೆನ್ನಾಗಿ ತಿನ್ನಲಿ ಅಂತ ನಮಗೆ ಫುಡ್ ನಾನು ಮಾಮೂಲಿ ತಿನ್ನೋದೇನು ತಗೊಂಡು ಹೋಗ್ಲಿಲ್ಲ, ಬೇಕರಿ ಇದೆ ಅಷ್ಟೇ ಅದು ಮಾತ್ರ ಕೊಡ್ಬೋದು ಅಂತ ಹೇಳಿದ್ರು. ಅಷ್ಟು ಮಾತ್ರ ಅದರಲ್ಲಿ ಇರೋದ್ರಲ್ಲಿ ಹುಡುಗನಿಗೆ ಹೇಳ್ಬಿಟ್ಟು ಚೆನ್ನಾಗಿರುವಂಥದ್ದು ನೋಡಿ ತಗೊಳಪ್ಪ, ಸಂತೋಷವಾಗಿ ತಿನ್ನಬೇಕು ದರ್ಶನ್, ಚೆನ್ನಾಗಿ ರುಚಿಯಾಗಿರಬೇಕು ಆತನಿಗೆ ಅಂತ ಆ ಥರ ನೋಡಿ ತಗೊಳಪ್ಪ ಅಂತಂತೇಳಿ, ಎಷ್ಟಾದರೂ ಪರವಾಗಿಲ್ಲ ಅಂತ ಸಂತೋಷವಾಗಿ ತಗೊಂಡು ಕೊಟ್ಟೆ. ಅದನ್ನು ಪ್ರೀತಿಯಿಂದ, ಯಾಕಣ್ಣ ಇದನ್ನ ಯಾಕಣ್ಣ ನೀವು ತರಕ್ಕೆ ಹೋದ್ರಿ ಅಂತ ಕೇಳಿ, ಯಾಕಪ್ಪ ನಾವು ತರಬಾರ್ದ ಅಂತ ಕೇಳಿದೆ. ಇಲ್ಲ ಬಿಡಣ್ಣ ಅಂತಂತ ಹೇಳಿದ್ರು. ಪಾಪ ನಾನು ಪಳಗೋಗ್ಬಿಟ್ಟೆ ಅಣ್ಣ ಅಂತಂತ ಹೇಳಿದ್ರು. ಏ ಸುಮ್ಮನೆರಪ್ಪ ನೀನು ಪಳಗದಲ್ಲ, ನೀನು ಚೆನ್ನಾಗಾಗಬೇಕು, ಚೆನ್ನಾಗಿರ್ಬೇಕು ಜೀವನದಲ್ಲಿ. ನಾವು ದೂರದಲ್ಲಿ ಒಂದು ಜೀವ ನಿನಗೋಸ್ಕರ ಕಾಯ್ತಾ ಇರ್ತದಪ್ಪ, ತಾಯಿ ಬಿಟ್ಟರೆ ಈ ಮಗ ಯಾವಾಗಲೂ ನಿನಗೋಸ್ಕರ ಇರ್ತಾನೆ, ಬಾಗಿಲು ತೆಗೆದಿರತ್ತೆ ನಿನಗೋಸ್ಕರ ಅಂತಲೇ ಹೇಳಿದೆ. ನೀವು ಇಷ್ಟೊಂದು ಇಮೋಷ್ನಲಿ ದರ್ಶನ್ ಅವ್ರ ಜೊತೆ ಕನೆಕ್ಟ್ ಆಗಿದ್ದೀರಿ, ಈ ಒಂದು ಅವಿನಾಭಾವ ಸಂಬಂಧಕ್ಕೆ ಕಾರಣ ಏನು, ಹೇಗೆ ಇದೊಂದು ಬೆಳೀತು ಅಂತ? ಏನಿಲ್ಲ ಕಾರಣ, ದರ್ಶನ್ ಅವ್ರಿಗೆ ಗೊತ್ತಾ, ಅವರಿಗೆ ಪ್ರೀತಿ ಇದೆ ರೀ, ಪ್ರೀತಿ ರೀ. ನಿಮ್ಮ ಒಡನಾಟ ಹೇಗೆ ಪ್ರಾರಂಭ ಆಗಿದ್ದು, ಹೇಗೆ ಅಂತ ನಾನು ಹೇಳ್ತಾ ಇದ್ದೀನಿಲ್ಲ, ಅದು ಪ್ರೀತಿ ಅದು ನೋಡಿ. ಅವರ ತಂದೆಯವ್ರ ಕಾಲದಿಂದಲೇ ನನ್ನ ತಾಯಿಯವ್ರಿಗೆ, ತಾಯಿಯವ್ರ ಜೊತೇಲಿ ಅವರು ಅಷ್ಟು ಅನೇಕ ಸಿನಿಮಾಗಳು ಮಾಡಿದ್ದಾರೆ. ಆ ಒಡನಾಟ ಹಾಗೆ ತಾನೇ ಬರುತ್ತೆ, ಏ ನಮ್ಮ ಮಕ್ಕಳು, ನೀ ನನ್ನ ಮಗ, ನಿಮ್ಮ ಮಗ, ಹಾಗೆ ಅದು ಹೋಗ್ಬಿಡುತ್ತೆ, ಅದು ಹಾಗೆಯೇ ಬರುತ್ತೆ. ಅದು ನಾ ಅದನ್ನೇ ಹೇಳ್ತಾ ಇದ್ದೀನಲ್ಲ, ಅದಾ ಈ ಸಂಬಂಧನ ಕಲ್ಪಿಸ್ಕೊಟ್ಟಂಥ ಈ ಚಿತ್ರರಂಗ. ಪ್ರತಿಗೆ ಯಾವುದೋ ಉದ್ಯೋಗದಲ್ಲಿ ಯಾರೋ ಇರ್ತಾರೆ, ಅವ್ರ ಮಕ್ಕಳು, ಅವ್ರ ಮರಿ ಮಕ್ಕಳು, ಏ ನನ್ನ ಸ್ನೇಹಿತರ ಮಕ್ಕಳು ಅಂತ ನಾವು ಹೇಳ್ತೀವಲ್ಲ, ಹಾಗೆಯೇ ಇದು ಇದು ಅಷ್ಟೇ ಅಷ್ಟೇ. ಚಿಕ್ಕವರಿರುವಾಗ ಇಲ್ಲವೇ ಇಲ್ಲ, ಅದಿಲ್ಲವೇ ಇಲ್ಲ, ಅದಿಲ್ಲ. ಇತ್ತೀಚಿನ ದಿನ ಅಯ್ಯಪ್ಪ ಅಭಿನಯಕ್ಕೆ ಬಂದಾಗ ನನಗೆ ಗೊತ್ತಾಗಿತ್ತು ಅಷ್ಟೇ ಅಷ್ಟೇ. ನನ್ನ ಮಹಾಭಾರತ ಚಿತ್ರದಲ್ಲಿ ಅವ್ರು ಮಾಡಿದ್ರಲ್ಲ ಅದು ಗೊತ್ತು. ಈ ಹಿಂದೆಯೂ ಕೂಡ ಸರ್ ದರ್ಶನ್ ಅವರ ಒಂದು ಏನು ಲೈಫನ್ನು ನೋಡ್ತಾ ಬರೋದಾದರೆ ಸಾಕಷ್ಟು ಪ್ರಕರಣಗಳು ಆಗಿತ್ತು, ಅವರ ವೈಫ್ ಜೊತೆ ಆದಂಥ ಒಂದಷ್ಟು ಗಲಾಟೆಗಳು ಒಂದು ಕಡೆ ಆದರೆ, ಇದೀಗ ಈ ಪ್ರಕರಣದಲ್ಲಿ ಪವಿತ್ರ ಗೌಡ ಅವರ ಕಾರಣದಿಂದಲೇ ಇದು ಇದೆಲ್ಲ ಹುಟ್ಕೊಳ್ತು ಅಂತ. ಸೊ ಇದರ ಬಗ್ಗೆ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಏನು ಸರ್, ಈ ದರ್ಶನ್ ಅವರು ಎಲ್ಲಿ ಎಡವಿದ್ರು ಅಂತ ಅನಿಸುತ್ತೆ ನಿಮಗೆ? ಎಲ್ಲರೂ ಎಡುವುತ್ತಾರೆ ಜೀವನದಲ್ಲಿ, ಯಾರು ಎಡವಲಿಲ್ಲ? ಕೆಲವೊಬ್ಬರು ಎಡವೇ ನಾನು ಎಡವಲಿಲ್ಲ ಅಂತಾರೆ. ಅವರ ಒಂದು ಪರಿಸ್ಥಿತಿಗಳು ಸಂದರ್ಭಗಳು ಅವರಿಗೆ ಸರಿಯಾಗಿರುತ್ತೆ, ಅವರು ಸರಿ ಹೋಗ್ಬಿಡ್ತಾರೆ. ಪಾಪ ಇವರು ಎಡವಿದ್ದು ಎಲ್ರಿಗೂ ಗೊತ್ತಾಯಿತು ಅನ್ನುವಂಥದ್ದು ಕಾಣಿಸ್ತದೆ ಅಷ್ಟೇ, ಇನ್ನೇನಿದೆ ಅದರಲ್ಲಿ ಹೇಳಕ್ಕೆ ನಾವು? ಅದರಿಂದ ಯಾವುದನ್ನು ನಾವು ವಿಶ್ಲೇಷಣೆ ಮಾಡೋದ್ರಿಗಿಂತ, ನಾವು ಮಾತಾಡಿ ಇನ್ನೊಬ್ಬರು ಮನಸ್ಸು ನೋಯಿಸೋದ್ರಿಗಿಂತ, ಏನು ಭಗವಂತ ಇದನ್ನು ನಡೆಸ್ಕೊಂಬಂದಿದ್ದಾನೋ ಅವರನ್ನು ನಂಬಿಕೊಂಡು, ಇಡೀ ಒಂದು ಉದ್ಯಮನೇ ಇದೆ, ಚಿತ್ರೋದ್ಯಮ ಇದೆ, ಆ ಉದ್ಯಮಕ್ಕೆ ಯಾವುದೇ ಒಂದು ಧಕ್ಕೆ ಆಗದಿರ, ಪಾಪ ಅವರು ಏನು ಸಿನಿಮಾಗಳು ಒಪ್ಕೊಂಡಿದ್ದಾರೆ ಭಗವಂತ ಒಳ್ಳೆ ರೀತಿಯಲ್ಲಿ. ಹೌದು, ಕಾನೂನಿನ ಮೇಲೆ ನಮಗೆ ಅಪಾರವಾದ ನಂಬಿಕೆ ಇದೆ, ಭಾರತದ ಸಂವಿಧಾನದ ಮೇಲೆ ಆಗಲಿ, ಕಾನೂನು ಮೇಲೆ ಆಗಲಿ, ನ್ಯಾಯಾಂಗದ ಮೇಲೆ ಆಗಲಿ, ಪತ್ರಿಕಾಂಗದ ಮೇಲೆ ಆಗಲಿ, ಎಲ್ಲದರ ಮೇಲೂ ನಮಗೆ ಒಂದು ಅಪಾರವಾದ ನಂಬಿಕೆ ಇದೆ, ಗೌರವ ಇದೆ, ಬೆಲೆ ಇದೆ. ನಿಮ್ಮ ಮುಂದೆ ನಿಂತು ನಾವು ಮಾತಾಡುವಾಗ ನಾವು ಎಷ್ಟೋ ಎಚ್ಚರಿಕೆಯಾಗಿ ನಾವು ಮಾತಾಡಬೇಕು ಅಂತ ಅನ್ನುವಂಥ ಒಂದು ಪರಿಜ್ಞಾನ ನಿಮ್ಮ ಹತ್ರ ಮಾತಾಡುವಾಗಲೇ ನಮ್ಗೆ ಹುಟ್ಟುತ್ತಾ ಇರುತ್ತೆ. ಆಮೇಲೆ ನಿಮ್ಮ ಪ್ರಶ್ನೆಗಳಿಗೆ ನಾವು ಕೊಡೋ ಉತ್ತರಗಳಲ್ಲಿ ಯಾರಿಗೂ ನೋವಾಗಬಾರ್ದು. ಇದರಲ್ಲಿ ನೋಡಿರಿ, ನಾನು ಹೆಚ್ಚಾಗಿ ದರ್ಶನ್ ಅವ್ರ ಬಗ್ಗೆ ಮಾತಾಡಿದಾಗ
ರೇಣುಕಾಸ್ವಾಮಿ ಅವರ ಕುಟುಂಬಕ್ಕೆ ನೋವಾಗುತ್ತೆ. ನನಗೆ ದರ್ಶನ್ ಅವ್ರಿಗೆ ಗೊತ್ತು ಸಡನ್ ಆಗಿ ಇವರು ಏನು ಅಂದರೆ ಇವರ ಘಟನೆ ಮೂಲಕ ಇವರು ಪರಿಚಯ ಆದವರು ನಮಗೆ. ಆದರೆ ಆ ಘಟನೆ ಭಾರಿ ಮಹಾಘಟನೆ ಅದು, ಅದು ಸಹಿಸ್ಕೊಳ್ಳೋಕ್ಕಾಗದೇ ಇರುವಂಥ ಒಂದು ಘಟನೆ. ಬೇಗ ಮನುಷ್ಯ ಬಂದು ಅವರಿಗೆ ಸಮಾಧಾನ ನೀಡೋಕ್ಕಾಗಲ್ಲ. ಅವರ ಏನು ಮುಂದಿನ ತಲೆ ಬರುತ್ತೋ ಆ ಮಗು, ಆ ಮಗು ಮಾತ್ರ ಅಜ್ಜಿ ತಾತಗೆ ಆ ನೆಮ್ಮದಿ ಸಂತೋಷ ಕೊಡೋಕ್ಕಾಗತ್ತೆ, ಆ ತಾಯಿಗೂ ಆ ನೆಮ್ಮದಿ ಸಂತೋಷ ಕೊಡೋಕ್ಕಾಗತ್ತೆ. ಅದು ಒಳ್ಳೆ ಮುದ್ದು ಮಗುವಾಗಿ ಜನಿಸಲಿ, ಅವ್ರ ಜೀವನದಲ್ಲಿ ಅದು ಕುಲದ ಕಣ್ಮಣಿಯಾಗಲಿ, ಅಷ್ಟೇ ನಾನು ಭಗವಂತನ ಹತ್ರ ಕೇಳಕ್ಕೆ ಸಾಧ್ಯ. ಈ ಒಂದು ಪ್ರಕರಣ ಕೇವಲ ಕರ್ನಾಟಕ ಚಿತ್ರರಂಗ ಜೊತೆಗೆ ನೇಷನ್ ವೈಡ್ ಎಲ್ಲರೂ ಕೂಡ ತಿರುಗಿ ನೋಡುವಂತಹ ಒಂದು ಪ್ರಕರಣವಾಗಿತ್ತು. ಯಾಕಂತ ಹೇಳಿದ್ರೆ ಎಲ್ಲೆಡೆ ಬಹುದೊಡ್ಡ ಸುದ್ದಿ ಆಯಿತು. ಸೊ ಇದರಲ್ಲಿ ನ್ಯಾಯದ ರೀತಿಯಲ್ಲಿ ಸಾಗೋದು ಕೂಡ ತುಂಬಾನೇ ಮುಖ್ಯ. ಹಾಗೆಯೇ ಪ್ರತಿಯೊಂದು ಎಲ್ಲ ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಎಲ್ಲರೂ ತುಂಬ ಕರೆಕ್ಟಾಗಿ ಕೆಲಸ ಮಾಡೋದು ತುಂಬಾನೇ ಮುಖ್ಯ. ಸೊ ಈ ಒಂದು ಪ್ರಕರಣದಲ್ಲಿ ಸರಿಯಾದ ನ್ಯಾಯ ಸಿಗತ್ತೆ ಅಂತ ಹೇಳಿ ನಿಮಗೆ ಅನಿಸುತ್ತೆ ಸರ್? ಅದು ಇವತ್ತು ನಾವು ಏನು ಮಾತಾಡ್ತಾ ಇದ್ದೀವೋ, ಮಾತಾಡಿರೋ ಮನುಷ್ಯ ಮುಂದಿನ ಹೆಜ್ಜೆ ಹೋಗಿ ಅಲ್ಲಿ ನಿಂತ್ಕೊತಾನೆ, ಬಿದ್ದೋದ ಅಂತಂತ ಹೇಳ್ತಾರೆ. ಏನ್ರಿ ಆಯಿತು ಅಂತ ಕೇಳ್ತಾರೆ. ಸಡನ್ನಾಗಿ ಏನು ಮಾತಾಡ್ತಾನೆ ಇದು, ಬಿದ್ದೋ ಕರ್ಕೊಂಡು ಹೋಗ್ರಿ ಹಾಸ್ಪಿಟ್ಲಿಗೆ ಅಂತ ಹೇಳ್ತಾರೆ. ಹಾಸ್ಪಿಟ್ಲಿಗೆ ಹೋದರೆ ಪ್ರಾಣ ಇರಲ್ಲ, ಯಾಕೆ ಹೀಗಾಯಿತು ಅಂತ ಮಾತ್ರ ಮನುಷ್ಯ ಕೇಳೋಕ್ಕೆ ಸಾಧ್ಯ. ನಿರ್ದಿಷ್ಟವಾಗಿ ಹೀಗೆ ಆಗತ್ತೆ ಅಂತ ಹೇಳಿದವ್ರು ಈ ಭೂಮಿ ಮೇಲೆ ಯಾರೂ ಇಲ್ಲ. ಇವರೇ ತುಂಬ ಕಷ್ಟ ಅದು, ನಾವು ಅಷ್ಟು ಸುಲಭವಾಗಿ ಯಾವುದನ್ನು ಹೇಳೋಕ್ಕಾಗಲ್ಲ. ಅದು ಕಾನೂನು ಅದರದೇ ಆದ ಒಂದು ಕ್ರಮನ, ಅದು ಜರುಗಿಸೇ ಜರುಗಿಸ್ತದೆ. ಯಾಕಂದರೆ ಎಲ್ಲರಿಗೂ ಇದು ಎಚ್ಚರಿಕೆ ಆಗಿರಬೇಕು ಅನ್ನುವಂಥದ್ದೇ ಕಾನೂನಿನ ಒಂದು ಲೆಕ್ಕಾಚಾರ. ಇವತ್ತು ನಾವೆಲ್ಲ ಇದನ್ನೇನು ಕಣ್ಣಾರೆ ಕಾಣಿಸ್ತಾ ಇದ್ದೀವೋ, ನೋಡ್ತಾ ಇದ್ದೀವೋ, ನಮ್ಮೆಲ್ರಿಗೂ ಇದು ಒಂದು ನಮಗೆ ಇದೊಂದು ಪಾಠ. ನಮಗೆ ನಾನು ಕಾರಾಗೃಹಕ್ಕೆ ಹೋಗ್ಬಿಟ್ಟು ಬಂದಾಗಲೇ ನನಗೆ ಅಲ್ಲಿ ಜನಗಳು ತಂಡೋಪತಂಡವಾಗಿ ಅವರ ಯಾರ್ಯಾರು ಇದ್ದಾರೋ ಅಲ್ಲಿ ಕಾರಾಗೃಹದಲ್ಲಿ ಅವ್ರ ಕಡೆಯವ್ರು ಯಾರ್ಯಾರು ಇದ್ದಾರೋ ಜನಸಾಮಾನ್ಯರು ಪಾಪ ಅವ್ರು ನಿಂತ್ಕೊಂಡು ಕಾದು ಅವ್ರಿಗೋಸ್ಕರ ಹೋಗಿ ನೋಡೋ ಪರಿಸ್ಥಿತಿಗಳು ನೋಡಿದಾಗ, ಅವ್ರನ್ನ ಮಾತಾಡ್ಸೋದು ಅವ್ರು ಮಾತಾಡ್ಸೋದು ಅವ್ರು ನೋಡಿದಾಗ, ಆಮೇಲೆ ಕಾಯ್ಕೊಂಡಿರೋದು ನೋಡಿದಾಗ, ಅವ್ರ ಮುಖದಲ್ಲಿರ್ತಕ್ಕಂಥ ಆಕಾಂಕ್ಷೆಗಳು ಸರಿ ಹೋಗ್ಬೋದಾ ಸರಿ ಹೋಗ್ಬೋದಾ ಅಂತ. ನಮಗೇ ಹೀಗಿದೆ, ಜನಸಾಮಾನ್ಯರ ಗತಿ ಏನ್ರಿ ಎಲ್ಲ ಯೋಚನೆ ಮಾಡಿ ನೋಡಿದಾಗ ಖಂಡಿತ ಕಾನೂನು ಅದರ ಒಂದು ಕ್ರಮನ ಒಂದು ಸರಿಯಾದ ರೀತಿಯಲ್ಲೇ ಜರುಗಿಸಿದೆ. ಅದನ್ನು ಎದುರಿಸ್ತಾ ಇದ್ದಾರೆ ದರ್ಶನ್ ಅವರು, ಎದುರಿಸ್ತಾ ಇದ್ದಾರೆ, ನೊಂದ್ಕೋತಾ ಇದ್ದಾರೆ. ಹಾಗೆ ಹೊರಗಡೆ ಏನೇ ಇದ್ದರೂ ರೇಣುಕಾಸ್ವಾಮಿಯವ್ರ ಕುಟುಂಬ ಅವರು ಆ ನೋವನ್ನು ಅನುಭವಿಸ್ತಾನೇ ಇದ್ದಾರೆ, ಅನುಭವಿಸ್ತಾನೇ ಇದ್ದಾರೆ. ಇದನ್ನು ನೋಡ್ತಕ್ಕಂಥ ನಮ್ಮ ಚಿತ್ರರಂಗ ಅವರೂ ಒಂಥರ, ಎಲ್ಲರೂ ಹೀಗೆ ಮಾತಾಡಿದ್ದನ್ನು ನಾನು ಕೇಳಿದೆ, ನಮ್ಮೆಲ್ರಿಗೂ ಒಂಥರ ಕೆಲವೊಬ್ಬರು ಮಾತಾಡಿದ್ರು ನಮಗೆಲ್ರಿಗೂ ಒಂಥರ ಅವಮಾನ. ಹೌದು ಖಂಡಿತ ಆಗತ್ತೆ, ಆದರೆ ನಾವು ಈ ಚಿತ್ರರಂಗದಲ್ಲೇ ಬಂದವರು. ಇದೇ ಐದು ಬೆರಳು ಕೈಯಲ್ಲಿ ಒಂದೇ ಥರ ಇರಲ್ಲ, ಕಿರಿ ಬೆರಳು ಚಿಕ್ಕದು ಅಂತ ನಾವು ಕತ್ತರಿಸೋಕ್ಕೂ ಸಾಧ್ಯ ಇಲ್ಲ.